ಸ್ನೇಹಿತರೆ, ಈ ದಿವಸ ನಾವು ಈಗ SFN ಅಥವಾ ಸಂತಾನಹರಣ ಚಿಕಿತ್ಸೆಯ ಬೆನಿಫಿಟ್ಸನ್ನು ಪಡೀಲಿಕ್ಕೆ ಅದನ್ನು HRMSನಲ್ಲಿ ಎಂಟ್ರಿ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವಿಸ್ ರಿಜಿಸ್ಟರ್ ಆಪ್ಷನ್ಗೆ ಹೋಗಿ ಅಲ್ಲಿಂದ ಕೆಳಗಡೆ ಬಂದರೆ ರಿಕ್ವೆಸ್ಟ್ ಟು HOD ಫಾರ್ ಸಿಂಗಲ್ ಚೈಲ್ಡ್ ಅಥವಾ ಸ್ಮಾಲ್ ಫ್ಯಾಮಿಲಿ ನಾಮ್ಸ್ ಅಂತಕ್ಕಂಥ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ ಮುಂದೆ KGID ನಂಬರನ್ನು ನೀವು ಕೊಟ್ಟು ಗೆಟ್ ಕೊಟ್ಟಾಗ ಅಲ್ಲಿ ಎಂಪ್ಲಾಯಿ ನೇಮ್ ಮತ್ತು ಡೇಟ್ ಆಫ್ ಜಾಯ್ನಿಂಗ್ ಬರ್ತಾ ಇದೆ. ಇಲ್ಲಿ ಇಫೆಕ್ಟ್ ಡೇಟ್ ಕೇಳ್ತಾ ಇದೆ. ಯಾವ ತಿಂಗಳಲ್ಲಿ ಈ ಚಿಕಿತ್ಸೆ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ನೀಡಿರ್ತಾರೋ ಅದರ ಮುಂದಿನ ತಿಂಗಳ 1ನೇ ತಾರೀಕಿಂದ ಈ ಬೆನಿಫಿಟನ್ನು ನಾವು ಆ್ಯಡ್ ಮಾಡಬೇಕಾಗಿರುತ್ತೆ. ಈಗ ಉದಾಹರಣೆಗೆ ನಾನು ಇದನ್ನು ಸುಮ್ಮನೆ ಜುಲೈ ಅಂತ ತಗೋತೀನಿ. ಜುಲೈ 1ಕ್ಕೆ ನಾನು ಇಫೆಕ್ಟ್ ಕೊಡ್ತೀನಿ. ಅಂದರೆ ಈ ಎಂಪ್ಲಾಯಿಗೆ ಜೂನ್ ತಿಂಗಳಲ್ಲಿ ಸಂತಾನಹರಣ ಚಿಕಿತ್ಸೆ ಆಗಿದೆ ಅಂತ ಅನ್ನುವ ಸಂದರ್ಭದಲ್ಲಿ ಜುಲೈಯಿಂದ 1ನೇ ತಾರೀಕಿಗೆ ಇದನ್ನು ಇಫೆಕ್ಟ್ ಕೊಡಬೇಕು. ಇಲ್ಲಿ 2 ಥರ ಇದೆ, ಸಿಂಗಲ್ ಚೈಲ್ಡ್ ಅಥವಾ ಸ್ಮಾಲ್ ಫ್ಯಾಮಿಲಿ ನಾಮ್ಸ್ ಅಂತೇಳಿ. ಒಂದೇ ಮಗು ಆದ ನಂತರ ಈ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ರೆ ಸಿಂಗಲ್ ಚೈಲ್ಡ್ ಅಂತ ಕೊಡಿ. 2 ಮಕ್ಕಳು ಆದ ಬಳಿಕ ಈ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ರೆ ಸ್ಮಾಲ್ ಫ್ಯಾಮಿಲಿ ನಾಮ್ಸ್ ಅಂದ್ರಲ್ಲಿ ಬರುತ್ತೆ. ಸೊ ಈಗ ಇದನ್ನು ಸ್ಮಾಲ್ ಫ್ಯಾಮಿಲಿ ನಾಮ್ಸ್ ಅಂತ ನಾನು ಕ್ಲಿಕ್ ಮಾಡಿದರೆ ಅವರ ಬೇಸಿಕ್ ಮತ್ತು ಆ ತಿಂಗಳ ಇನ್ಕ್ರಿಮೆಂಟ್ ಏನಿದೆ ಇಲ್ಲಿ ಬಂದಿದೆ. ಇಲ್ಲಿ ರೀಸನ್ನು ಸ್ಮಾಲ್ ಫ್ಯಾಮಿಲಿ ನಾಮ್ಸ್ ಅಥವಾ ಸಿಂಗಲ್ ಚೈಲ್ಡ್ ಅಂತ ಏನಾದರೂ ಇದ್ದರೆ ಕೊಡಿ. ಅದನ್ನು ಕೊಟ್ಟಾದ ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ರಿಕ್ವೆಸ್ಟ್ ಫಾರ್ ಚೇಂಜ್ ಅಂತ ಇಲ್ಲಿ ಇದೆಯಲ್ಲ ಆಪ್ಷನ್, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡ್ತಿದ್ದಾಗೇ ಕೆಳಗಡೆ ಈ ಬಾಕ್ಸ್ ಓಪನ್ ಆಗಿ ಅಲ್ಲಿ ನೀವು ಎಂಟರ್ ಮಾಡಿದ ಡೀಟೇಲ್ಸು ಜೊತೆಗೆ ಇಲ್ಲಿ ವೇಯ್ಟಿಂಗ್ ಫಾರ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತಕ್ಕಂಥದ್ದು ಒಂದು ಆಪ್ಷನು ರೆಡ್ಡಲ್ಲಿ ಕಾಣಲಿಕ್ಕೆ ನಿಮಗೆ ಸಿಗುತ್ತೆ, ಸ್ವಲ್ಪ ಹೈಲೈಟ್ ಆಗಿ ಕಾಣುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಡಾಕ್ಯುಮೆಂಟ್ ಸಂಬಂಧಪಟ್ಟಂಥ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿದರೆ ಕೆಲಸ ಮುಗಿದ ಹಾಗೆ. ಆನಂತರ ಅದು HODಗೆ ಹೋಗುತ್ತೆ. ಅಲ್ಲಿ HOD ಅದನ್ನು ನೋಡಿ ಸರಿ ಇದ್ದರೆ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದಂಥ ಸಂದರ್ಭದಲ್ಲಿ ಅದು ಕೆಳಗಡೆ ಬಾಕ್ಸ್ ಇದೆಯಲ್ಲ ರಿಕ್ವೆಸ್ಟ್ ಪ್ರೊಸೆಸ್ಡ್ ಅಂತ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಗೆ ಬಂದಿದೆ ಅಂತಂದರೆ ನಿಮ್ಮ ರಿಕ್ವೆಸ್ಟ್ ಅಪ್ರೂವ್ ಆಗಿದೆ, ಬೆನಿಫಿಟ್ಸು ಸ್ಟಾರ್ಟ್ ಆಗಿದೆ ಅಂತ ನೀವು ತಿಳ್ಕೊಳ್ಬೋದು. ಈ SFNನ್ನು ನೀವು ಯಾವಾಗ ಆ್ಯಡ್ ಮಾಡ್ತೀರೋ ಆಗ ನಿಮಗೇನು ಇನ್ಕ್ರಿಮೆಂಟ್ ಬರುತ್ತೆ ಅದು ಲೈಫ್ ಟೈಮ್ ಇರುತ್ತೆ. ಯಾವುದೇ ಪೇ ಸ್ಕೇಲ್ ಚೇಂಜ್ ಆದಾಗ ಅದನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಇದನ್ನು ನೀವು ಒಂದ್ಸಲ ಸೇರಿಸ್ಬಿಟ್ರೆ ಮುಗಿದೋಯಿತು. ಈ ರೀತಿ ಮಾಡೋದ್ರ ಮೂಲಕ SFN ಲಾಭಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು.